ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಸುನಿನ ಟ್ರೈಪಾಡ್ ತರ ಯೂಸ್ ಮಾಡ್ಕೊಂಡಾ ಇದೀನಿ ಇವತ್ತು ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಆ್ಯಂಡ್ ಇವತ್ತು ವೈಕುಂಠ ಏಕಾದಶಿ ಇವಾಗ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿ ಆಗಿದ್ದೀವಿ ಇವತ್ತು ಸ್ಪೆಷಲ್ ವ್ಲಾಗ್ ಇದು ಯಾಕೆ ತುಂಬ ಚೆನ್ನಾಗಿರುತ್ತೆ ಸುನಿಗೆ ಒಂದು ಸೂಪರ್ ಪವರ್ ಕೊಡ್ತಾ ಇದೀನಿ ಏನಂದ್ರೆ ಇವತ್ತು ಫುಲ್ಲು ಸುನಿ ನನ್ನ ಡೇನ ಕಂಟ್ರೋಲ್ ಮಾಡಬಹುದು ಸುನಿ ಕುತ್ಕೊಂಡ್ರೆ ಕುತ್ಕೊತೀನಿ ನಿಂತ್ಕೊಂಡ್ರೆ ನಿಂತ್ಕೊಂತೀನಿ ಇಷ್ಟು ಒಳ್ಳೆ ಚಾನ್ಸ್ ಯಾವ ಹೆಂಡತಿ ಕೊಡ್ತಾಳಲ್ವಾ ಇಷ್ಟೊಳ್ಳೆ ಚಾನ್ಸ್ ಕೊಡ್ತಾ ಇದೀನಿ ಸುನಿ ಇವಾಗ ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡೋಣ ಆಮೇಲೆ ಸ್ಟಾರ್ಟ್ ಆಗುತ್ತೆ ಇದು ಅಲ್ಲಿವರೆಗೂ ಸ್ಟಾರ್ಟ್ ಇಲ್ಲ ಫಸ್ಟ್ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಈ ಏನಂತಾರೆ ಸ್ಪೆಷಲ್ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಓಕೆ ಗೇಮ್ ಸ್ಟಾರ್ಟ್ಸ್ ಸುನಿ ಹೇಗೆ ಯೂಸ್ ಮಾಡ್ಕೋತಾರೆ ಇಲ್ಲ ಅಂತ ನೋಡೋಣ ನೆಕ್ಸ್ಟ್ ನಾನು ಕೊಡಬೇಕು ಈ ಸೂಪರ್ ಪವರ್ ನೋಡೋಣ ಏ ನೋಡೋಣ ಇಲ್ಲ ಇಲ್ಲ ನಾನೊಂದು ಚಾನ್ಸ್ ಕೊಡ್ತೇನೆ ನೀನೊಂದು ಚಾನ್ಸ್ ಕೊಡಬೇಕು ಆಯ್ತು ಓಕೆ ಅವಾಗ ನಾನು ಹಿಂಗೆ ಕಂಟ್ರೋಲ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಇವತ್ತು ನೋಡೋಣ ಫಸ್ಟ್ ನಾನು ಔಟ್ಫಿಟ್ ತೋರಿಸ್ತೀನಿ ಇದು ಕುರ್ತಾ ಓಕೆ ಆ್ಯಂಡ್ ಇದು ಒಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಇದು ನೋಡಿ ಎಲ್ಲ ಚೇಂಜ್ ಮಾಡಿದ್ದೀನಿ ಇವತ್ತು ನಾನು ನಮ್ಮ ಮನೆಯಲ್ಲಿ ಕ್ರಿಸ್ಮಸ್ಗೆ ಅಂತಾರೆ ಇದು ಓ ಮೈ ಡಿಯರ್ ಲವ್ ಉಲ್ಟಾ ಕಾಣ್ತಾ ಇದೆ ಓಕೆ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಬಂದಮೇಲೆ ಮನೇಲಿ ಪೂಜೆ ಆಯಿತು ಸಿಂಪಲ್ ಪೂಜೆ ನಾರ್ಮಲ್ ಈಗ ಫಸ್ಟ್ ಹೋಗಿ ಹೋಗ್ಬಿಟ್ಟು ಬರೋಣ ಅದಾದಮೇಲೆ ಸುನಿ ಕ್ರಿಸ್ಮಸ್ಗೆ ಎಲ್ಲರೂ ಆಚೆ ಕರ್ಕೊಂಡು ಹೋಗ್ತಾರೆ ಆಚೆ ಹೋಗೋಣ ಇವತ್ತು ಫುಲ್ ಡೇ ಚೆನ್ನಾಗಿರುತ್ತೆ ವ್ಲಾಗ್ ಕಂಟಿನ್ಯೂ ಮಾಡಿ ಎಂಡ್ವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಓಕೆ ನಿಮ್ಮ ಕೊಕ್ಕೂ ಒಂದ್ಸತಿ ತೋರಿಸ್ತೀನಿ ಅವಳಿಗೂ ಕೂಡ ಬಟ್ಟೆ ಹಾಕಿದ್ದೀನಿ ಮನೆಗೆ ಹೋಗ್ಬಿಟ್ಟು ಬರೋಣ ಟೈಮ್ ಆಗೋಗ್ಬಿಡುತ್ತೆ ಎಷ್ಟು ಕ್ಯೂ ಇರುತ್ತೋ ಏನೋ ಗೊತ್ತಿಲ್ಲ ಆದರೆ ಒಂದು ಸ್ವಲ್ಪ ವ್ಲಾಗ್ ಮಾಡ್ತೀನಿ ನೋಡೋಣ ಜನ ಜಾಸ್ತಿ ಇದ್ದರೆ ಮಾಡೋಕ್ಕಾಗಲ್ಲ ಇಲ್ಲಾಂದರೆ ಟ್ರೈ ಮಾಡ್ತೀನಿ ಐ ಟ್ರೈ ಬಾಯ್ 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 ಬನ್ನಿ ಬನ್ನಿ ಬಾಯ್ ಅಂತ ಇದ್ದೀನಿ ಬನ್ನಿ ಬನ್ನಿ ಗೈಸ್ ಬನ್ನಿ ಮನೆಗೆ ಆರಾಮಾಗಾಯಿತು ಜಾಸ್ತಿ ಜನ ಏನು ಇರಲಿಲ್ಲ ನಾನು ನೋಡಿದಲ್ಲ ಒಂದೆರಡು ಕ್ಲಿಪ್ಪಿಂಗ್ ಕೂಡ ತೊಗೊಂಡ್ಬಂದೆ ಈಗ ಮನೇಲಿ ಪಿಲೋ ಹಾಕ್ತೀನಲ್ಲ ಏನೇನು ಬರೆದಿದೆ ಪಿಲೋ ಮೇಲೆ ಅಂತ ತೋರಿಸ್ತೀನಿ ಅದಾದಮೇಲೆ ಸುನಿ ಟಾಸ್ಕ್ ಸ್ಟಾರ್ಟ್ ಆಗುತ್ತೆ ಕಾಫಿ ಮಾಡ್ಕೋಬೋದು ದಬ್ಬಾಳಕ್ಕೆ ಸ್ಟಾರ್ಟ್ ಆಗಿದೆ ಅವನ ಪವರ್ ಸೂಪರ್ ಪವರ್ನ ಉಪಯೋಗ ಮಾಡ್ಕೋತಾ ಇದ್ದಾರೆ ಫಸ್ಟ್ ಪಿಲೋ ತೋರಿಸ್ಬಿಡ್ತೀನಿ ಬನ್ನಿ ಫಸ್ಟು ಇಲ್ಲೊಂದಿದೆ ಇದು ಚಿಕ್ಕ ಪಿಲ್ಲೋ ಅದಕ್ಕೆ ಹಿಂಗೆ ಹಾಕಿದ್ದೀನಿ ಐ ಐ ಬಟ್ ಫಸ್ಟ್ ಕಾಫಿ ಅಂತ ಇದು ಕಲರ್ ನಂಗೆ ತುಂಬ ಇಷ್ಟ ಆಯಿತು ಬ್ಲ್ಯಾಕ್ ಆ್ಯಂಡ್ ಒಂಥರ ಲೈಟ್ ಬೇಜ್ ಕಲರ್ ಆ್ಯಂಡ್ ಇದು ಓ ಮೈ ಡಿಯರ್ ಐ ಲವ್ ಯು ಅಂತ ಇದು ಒಂಥರ ಕ್ರಿಸ್ಮಸ್ ಫೀಲ್ ಚೆನ್ನಾಗಿದೆ ಇದು ಹ್ಯಾಪಿ ಪ್ಲೇಸ್ ಆ್ಯಂಡ್ ಲೆಟ್ಸ್ ಬಿಲ್ಡ್ ಎ ಫೋರ್ಟ್ ಇದು ನಂಗೆ ತುಂಬ ಇಷ್ಟ ಆಯಿತು ಮನೆ ಕಟ್ಟೋಣ ಫೋರ್ಟ್ ಕಟ್ಟೋಕ್ಕಾಗಲ್ಲ ಮನೆ ಕಟ್ಟೋಣ ಇದು ಲೆಟ್ ಸ್ಟೇ ಹೋಮ್ ಯಾ ಲೆಟ್ ಸ್ಟೇ ಹೋಮ್ ಬಟ್ ಇವತ್ತು ಕ್ರಿಸ್ಮಸ್ ಆಚೆ ಹೋಗೋಣ ಇದು ಎಲ್ಲಿ ತೊಗೊಂಡಿದ್ದು ಅಂತ ಹೇಳಿದ್ರಿ ನಾನು ಅದರ ಡೀಟೇಲ್ಸ್ ಎಲ್ಲ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಚೆಕ್ ಮಾಡಿ ನಿಮಗೆ ಸಿಗುತ್ತೆ ಫುಲ್ ಡೀಟೇಲ್ಸ್ ಅದಕ್ಕೆ ಲೈಟ್ಸ್ ಎಲ್ಲ ಹಾಕಿದ್ದೀನಿ ಅಷ್ಟೆ ಏನು ಮಾಡ್ತಾ ಇದೆಯಾ ತಿಂಡಿ ತಂದಿದ್ನಲ್ಲ ಸುನಿ ಕ್ರಿಸ್ಮಸ್ಗೆ ಅಂದ್ಬಿಟ್ಟು ಪ್ರತಿ ಇಯರ್ ಇದು ಅಂತ ಹೇಳ್ತಾರೆ ಇದು ಪ್ಲಮ್ ಕೇಕ್ ಏನು ನಮ್ಗೆ ಯಾರು ಕೊಡಲ್ಲ ಕೇಕು ಕ್ರಿಶ್ಚಿಯನ್ಸ್ ಅದಕ್ಕೆ ನಾವೇ ತಗೊಂಡ್ಬಿಡ್ತೀವಿ ಯಾರು ನಮಗೆ ಫ್ರೆಂಡ್ಸ್ ಇಲ್ಲ ಕ್ರಿಶ್ಚಿಯನ್ಸ್ ಫ್ರೆಂಡ್ಸು ಹಿಂಗಿದ್ದಾರಾ ಅಷ್ಟು ಜನ ಇದ್ದಾರೆ ಯಾರು ಕರೆಯಲ್ಲ ಯಾಕೆ ಕರೆಯಲ್ಲ ಯಾರ್ಯಾರು ಇದ್ದೀರಾ ಸುನಿನ್ ಕರೀರಿ ಪಾಪ ಕೇಕ್ ಬೇಕಂತೆ ಸುನಿಗೆ ಅಂಡ್ ಇಲ್ಲೇನ್ ಇಟ್ಟಿರೋದು ಓವನ್ ಅಲ್ಲಿ ದಿಲ್ ಪಶನ್ ಓಕೆ ಬೇಬಿ ಕಮ್ಯ ಹಿಂಗೊಂದು ನೀನೊಂದು ಡಿಸೈಡ್ ಮಾಡ್ಬೇಕು ಇವಾಗ ಆಚೆ ಕರ್ಕೊಂಡು ಹೋಗ್ತೀಯಲ್ವಾ ಅದಕ್ಕೆ ಔಟ್ಫಿಟ್ ಚೇಂಜ್ ಮಾಡ್ಕೊತೀನಿ ಯಾವ ಔಟ್ಫಿಟ್ ಅಂತ ಹೇಳ್ಬೇಕು ಎರಡ್ರಲ್ಲಿ ಒಂದು ಏ ಇದೆರಡು ಹೊಸದು ಅದಕ್ಕೆ ಇವತ್ತು ಹೆಂಗಿದ್ರು ಕ್ರಿಸ್ಮಸ್ ರೆಡ್ ಹಾಕೋಣ ಅಂತ ಎರಡ್ರಲ್ಲಿ ಒಂದು ಪಿಕ್ ಮಾಡು ಪ್ಯಾಂಟ್ ಒಂದೇ ಇರೋದು ಹೊಸದು ಅದಕ್ಕೆ ವಿಚ್ ಒನ್ ತೆಳ್ಳಗಿದೆ ಇದೆ ಹಾಕು ಚಳಿ ಬೆಚ್ಚಿಗಿರುತ್ತೆ
ಓಕೆ. ಇದು ಹೊಸ ಟಿ ಶರ್ಟ್ ರಿಲಯನ್ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದೆ. ಇದು ಚೆನ್ನಾಗಿದೆ, ಇದ್ರ ಮೇಲೆ ಎಲ್ಲ ಫುಲ್ಲು ಕ್ಯಾಟ್ಸ್ ಇದೆ. ಓಕೆ ಇದಾ? ಯಸ್. ನಾನು ಇವಾಗ ಬೇಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ, ಆಮೇಲೆ ಸುನಿ ಆಚೆ ಕರ್ಕೊಂಡು ಹೋಗ್ತಾರೆ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಹಾ, ಎಲ್ಲಿ? ಓಕೆ ಓಕೆ, ನಾನು ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಬೂಮ್. ಓಕೆ ಗೈಸ್, ಹಾಕೊಂಡಿದ್ದೀನಿ. ಕ್ಯಾಮ್ರಾದಲ್ಲಿ ಯಾಕೋ ಪಿಂಕ್ ಕಲರ್ ಕಾಣಿಸ್ತಾ ಇದೆ, ಪಿಂಕ್ ಅಲ್ಲ ರೆಡ್ ಕಲರ್, ಒಂಥರ ಡಾರ್ಕ್ ಪಿಂಕ್ ರೆಡ್, ಚೆನ್ನಾಗಿದೆ. ಒಂಚೂರು ಡಾರ್ಕ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ. ಆ್ಯಂಡ್ ಬ್ಲೂ ಜೀನ್ಸ್ ಮಾಮೂಲಿ. ಸುನಿ ಓಕೆನಾ? ಇವಾಗ ಮೇಕಪ್, ನೋ ಮೇಕಪ್, ಮೇಕಪ್ ಮಾಡ್ಕೊಳ್ಳ, ಮೇಕಪ್ ಮಾಡ್ಕೊಳ್ಳ, ಮೇಕಪ್ ಮಾಡ್ಕೊಂಬಿಡ. ಹಂಗಲ್ಲ, ಮೇಕಪ್ ಮಾಡ್ಕೊಂಡಿದ್ರು ಗೊತ್ತಿಲ್ಲದೆ ಇರೋ ಥರ, ಎಲ್ಲರಿಗೂ ಗೊತ್ತಾಗ ಆ ಥರ ಮೇಕಪ್ ಯಾವ ಥರ. ಸುನಿ ಇಲ್ಲಿದ್ದಾರೆ ತಿಂತಾದ್ರೆ ಯಾವ ಥರ ಗೊತ್ತಾಗ್ದಿರೋ ಥರ. ನೋ ಮೇಕಪ್, ಮೇಕಪ್. ಓಕೆ, ಈಗ ಲೈಟಾಗಿ ಮೇಕಪ್ ಮಾಡ್ಕೊತೀನಿ. ಆಚೆ ಹೋಗ್ತಿದ್ದೀನಲ್ಲ ಅದಕ್ಕೆ. ಈಗ ಮೇಕಪ್ ಏನು ತೋರಿಸೋದಿಲ್ಲ, ನಾರ್ಮಲ್ ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. ನ್ಯೂ ಇಯರ್ ನಿಮಗೆ ಬರುತ್ತೆ, ಬ್ರೈಡಲ್ ಮೇಕಪ್. ಓಕೆ, ಕಾಯ್ತಾ ಇರಿ ಅಲ್ಲಿವರೆಗೂ. ಇವಾಗ ಮೇಕಪ್ ಏನು ತೋರಿಸೋದಿಲ್ಲ, ಸಿಂಪಲ್ ಮೇಕಪ್ ಮಾಡ್ಕೊತೀನಿ. ನೋ ಲಿಪ್ಸ್ಟಿಕ್. ನಾನು ಕೇಳಲೇ ಇಲ್ಲ ಬೇಬಿ, ನೋಡು. ನಾನು ಹೇಳಿದ್ದೀನಿ ಮಾಡಬೇಕು. ನೋಡಿಲ್ಲ, ಇದು ಡ್ರೈವರ್ ಸೀಟ್. ಯಾವ ಸೀಟ್? ಯಾವ್ದು? ಸ್ಮ್ಯಾಶ್ ಬಾಕ್ಸ್. ಇದು ಶುಗರ್ದು ಟ್ಯಾನ್ ಫ್ಯಾನ್ ಹೇಳ. ಎರಡು ನನ್ನ ಫೇವ್ರೇಟ್ ಅದೇ. ಮಾಸ್ಕ್ ಹಾಕೋತೀವೋ ಬಿಡ್ತೀವೋ, ಲಿಪ್ಸ್ಟಿಕ್ ಇರ್ಲೇಬೇಕು. ಚೆನ್ನಾಗಿದೆ, ಇದೊಂಚೂರು ಒಣಗಂದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಇವಾಗ ಹೇರ್ಸ್ ಬೇಬಿ, ಒಂಚೂರು ಬ್ಲೋ ಡ್ರೈ ಮಾಡ್ಕೊಳ್ಳ. ಹಿಂಗೆ ಬಿಡ್ಲ, ಬ್ಲೋ ಡ್ರೈ ಮಾಡ್ಕ. ಒಂಚೂರು ಫ್ರಿಜ್ಜೇ ಆಗ್ಬಿಟ್ಟಿದೆ ನೋಡಿ. ಸೊ ಬ್ಲೋ ಡ್ರೈ ಮಾಡೋರು ಆಚೆ ಹೋದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ ಬೇಗನೆ ಕ್ವಿಕ್ಕಾಗೆ ಬ್ಲೋ ಡ್ರೈ ಮಾಡ್ಕೊತೀನಿ. ಅದನ್ನು ನಾನು ತೋರಿಸಲ್ಲ, ಆಲ್ಮೋಸ್ಟ್ ಎಷ್ಟೊಂದು ಸತಿ ತೋರಿಸಿದ್ದೀನಿ. ವ್ಲಾಗ್ ಬರೀ ಇದೇ ಮಾಡಿದ್ರೆ ಮಜಾ ಇರಲ್ಲ, ಇನ್ನೂ ಆಚೆ ಹೋಗಿ ಅದೆಲ್ಲ ತೋರಿಸಬೇಕಲ್ಲ. ಸೊ ಹಾಗಾಗಿ ಅನ್ನೋ ಅಷ್ಟಕ್ಕೆ ಬ್ಲೋ ಡ್ರೈ ಆಗಿರುತ್ತೆ. ಓಕೆ, ಭಾವಲ್ಲ ಇಷ್ಟು ನೀಟಾಗಿದ್ದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಯಾವಾಗ ಒಂದ್ಸತಿ ಮಾಡ್ಕೊಳ್ಳೋದು? ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸಿ ಅಂತ ಕೇಳ್ತೀರಾ? ನನಗೆ ಬೇಡ ಅಂತ, ತುಂಬ ಡ್ಯಾಮೇಜ್ ಆಗುತ್ತೆ, ತುಂಬ ಕೂದಲು ಹಾಳಾಗುತ್ತೆ, ತಿಕ್ಕಾಗಿರೋದಿಲ್ಲ, ಕೂದಲು ಬೇಗ ಜಾಸ್ತಿ ಉದುರೋಗುತ್ತೆ. ಸೊ ಬೇಡ ಅಂತ. ಯಾವಾದರೂ ಬೇಕಂದರೆ ಈ ಥರ ನಾವೇ ಮಾಡ್ಕೊಬೋದಲ್ವಾ? ನೋಡಿ, ರೆಡಿ ಆದ. ಇವಾಗ ಇಯರಿಂಗ್ಸ್ ಒಂದು ಹಾಕೊಂಬಿಡ್ತೀನಿ. ಇಯರಿಂಗ್ಸ್ ಏನು ಆಪ್ಷನ್ ಇಲ್ಲ, ಒಂದು ನಾನು ಹೋಪ್ಸ್ ಹಾಕೊಂತೀನಷ್ಟೇ. ಸುನಿಗೆ ಅದರಲ್ಲೆಲ್ಲ ಆಪ್ಷನ್ ಕೊಡಲ್ಲ. ಅದು ಬಿಟ್ಟು ಮೇರಿ ಕ್ರಿಸ್ಮಸ್ ವಿಶ್ ನಾನು ಬೆಳಗ್ಗೆ ಕ್ಲೀನಾಗಿ ಮಾಡೋಕ್ಕೆ ಆಗಲಿಲ್ಲ. ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ಆ್ಯಂಡ್ ಯೂಟ್ಯೂಬಲ್ಲಿ ಪ್ರಿಯಾ ಅವ್ರಿಗೆ, ಮಧ್ಯಮ ಕುಟುಂಬ ಪ್ರಿಯಾ ಅವ್ರಿಗೆ ಮೇರಿ ಕ್ರಿಸ್ಮಸ್, ಹ್ಯಾಪಿ ಮೇರಿ ಕ್ರಿಸ್ಮಸ್ ಟು ಯುವರ್ ಫ್ಯಾಮಿಲಿ. ನಾನು ಅವ್ರಿಗೆ ಬೆಳಗ್ಗೆ ಮೆಸೇಜ್ ಕೂಡ ಮಾಡಿದೆ. ನಾನು ಒಂದ್ಸತಿ ಮಾತಾಡಿದ್ದೀನಿ ಅವ್ರ ಜೊತೆ ಫೋನಲ್ಲಿ ಕೂಡ. ಅವರು ತುಂಬ ಸ್ವೀಟಾಗಿ ಮಾತಾಡ್ತಾರೆ, ನಂಗೆ ತುಂಬಾ ಇಷ್ಟ ಅವ್ರ ಫ್ಯಾಮಿಲಿ, ಅವ್ರ ಬ್ಲಾಗ್ಸು. ಮಧ್ಯಮ ಕುಟುಂಬ ಅಂತ ಬರುತ್ತಲ್ಲ ಅವರು, ಅವ್ರ ಬ್ಲಾಗ್ಸು, ಅವ್ರ ಕಪಲ್ಸು ಎಲ್ಲ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ. ಬೆಳಗ್ಗೆ ವಿಶ್ ಮಾಡಿದೆ, ಅವರು ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಆ್ಯಂಡ್ ಆದ್ರೂ ಬ್ಲಾಗ್ಸ್ ಬ್ಲಾಗಲ್ಲೂ ಒಂದ್ಸತಿ ನಾನು ವಿಶ್ ಮಾಡ್ತಾ ಇದ್ದೀನಿ ಅವ್ರಿಗೋಸ್ಕರ. ಓಕೆ, ಇವಾಗ ಸುನಿ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಹೇಳ್ತೀನಿ ಬಾ. ಹೋಗೋಣ ಸುನಿ. ನನಗೆ ಅಂತ ಇಟ್ಟಿದ್ದಾರೆ, ನನಗೆ ಒಂದೇ ಸತಿ ಇದೆಲ್ಲ ತಿನ್ನೋಕ್ಕಲ್ಲ, ಒಂದೊಂದು ಬೈಟ್ ತೊಗೋತೀನಿ. ನನಗೆ ಸ್ವೀಟ್ ಜಾಸ್ತಿ ಮಗ್ಜಿಟ್ ಥರ ಆಗ್ಬಿಡುತ್ತೆ. ನಿಮಗೂ ಎಲ್ಲರಿಗೂ ನಮ್ಮ ಕಡೆಯಿಂದ ಕೇಕ್. ಓಕೆ, ಒಂದು ಬೈಟ್ ತೊಗೋತೀನಿ. ಯಾರು ಕೊಟ್ಟಿಲ್ಲ ಅಂತ ಯಾಕೆ ವೇಟ್ ಮಾಡ್ತೀರಾ? ನೀವು ಹೋಗಿ ತೊಗೊಂಡು ತಿನ್ಬಿಡಿ ಅಷ್ಟೇ, ತರಲೆ ಕರ್ಸ್ಕೊಬಾರ್ದು. ಯಾವ್ದಾದ್ರು ಮಾಲಿಗೆ ಕರ್ಕೊಂಡು ಹೋಗು ಅಂತ ಕೇಳಿದ್ದೀನಿ, ನೋಡೋಣ ಸುನಿ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಇವಾಗ ಬನ್ನಿ, ಹೋಗೋಣ ಸುನಿ. ಏನೋ ನಾನು ಅಷ್ಟೊಂದು ಜಾಸ್ತಿ ಕೊಳಕೊಂತ ಇಲ್ಲಪ್ಪ, ನನಗೆ ಏನಾದ್ರು ಈ ಚಾನ್ಸ್ ಸಿಕ್ತಾಗ ನಾನು ಹಿಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮನೆಗೆ ಹೋಗೋಣ.
ಸುನಿ ಫೋರಂ ಮಾಲ್ ಕರ್ಕೊ ಬಂದ್ರು. ನಾವು ಬಂದು ತುಂಬಾನೇ ಆಲ್ಮೋಸ್ಟ್ ವರ್ಷಾನ್ ಗಟ್ಲೆ ಆಗಿರ್ಬೋದು ಫೋರಂ ಮಾಲ್ಗೆ. ಅಲ್ಲಿ ಬಂದ್ವಿ ಸುಮ್ಮನೆ ಎಲ್ಲಾದರೂ ಈ ಮಾಲಲ್ಲಿ ಎಲ್ಲ ಏನಂದರೆ ಕ್ರಿಸ್ಮಸ್ಗೆ ಡೆಕೋರೇಷನ್ ಎಲ್ಲ ಮಾಡಿರ್ತಾರಲ್ವಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದ್ವಿ. ಬಟ್ ಇಲ್ಲಿ ಏನು ಅಷ್ಟು ಕ್ರಿಸ್ಮಸ್ಗೆ ಡೆಕೋರೇಟ್ಮೆಂಟ್ ಮಾಡಿರಲಿಲ್ಲ. ಬಟ್ ಮಾಮೂಲಿ ಒಂದೇ ಒಂದು ಚಿಕ್ಕದು ಕ್ರಿಸ್ಮಸ್ ಟ್ರೀ ಇಟ್ಟಿದ್ರು. ಅಲ್ಲಿ ಎಲ್ಲರೂ ಫೋಟೋ ತಗೊಳ್ತಾ ಇದ್ರು. ನಾವು ಕೂಡ ಒಂದು ಫೋಟೋ ಆ ಸೆಲ್ಫಿ ಥರದೊಂದು ತಗೊಂಡ್ವಿ. ಅಲ್ಲಿಂದ ಹೋಗ್ತಾ ಇದ್ದೀವಿ. ಸ್ಲೈಡರ್ಸ್ ತಗೋತೀಯಾ? ಇದೇನು ಬಾ ನೋಡು ಬಾ. ಇದೆ ಮಾಡಿದ್ದು ಕ್ರಿಸ್ಮಸ್ ಡೆಕೋರೇಷನ್ ಚೆನ್ನಾಗಿತ್ತು. ಎಲ್ಲಾರು ಸೆಲ್ಫಿ ಫೋಟೋಸ್ ಎಲ್ಲ ತಗೊಂತಾ ಇದ್ರು. ನಮ್ದು ಒಂದಿರ್ಲಿ, ನಾವು ಒಂದೆರಡು ಫೋಟೋ ತಗೊಂಡ್ವಿ. ಇದು ಒಂದು ಸೆಲ್ಫಿ, ಮಾಸ್ಕ್ ಸೆಲ್ಫಿ. ಅಲ್ಲಿಂದ ಮೇಲೆ ಬಂದ್ವಿ, ವೆಸ್ಟ್ ಸೈಡ್ ಇತ್ತು. ಸುನಿ ಬಾ ನೋಡೋಣ ಆಫರ್ಸ್ ಏನಾರು ಇದೆಯಾ ಅಂತ ಬಂದ್ರು. ಆಫರ್ಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗೂ ಇರುತ್ತೆ. ಶೂ ಸ್ಲಿಪ್ಪರ್ ಹುಡುಗಿರ್ದು ಅಷ್ಟೇ. ಸುನಿ ಹಂಗೆ ಒಂದು ಸ್ಲೈಡರ್ಸ್ ಬೇಕು ಅಂದ್ಬಿಟ್ಟು ಅವ್ರು ಚೆಕ್ ಮಾಡ್ತಾ ಇದ್ರು. ಇವನಾದ್ರು ಹೋಗ್ತೀನಿ ಅಂದ್ರೆ ಹೋಗಿ. ತುಂಬ ಸ್ವೆಟರ್ಸ್ ಆ ಥರದ ಮೇಲೆಲ್ಲ ಆಫರ್ ಇದೆ. ನಾನು ಯಾವ ಥರ ಈ ಥರ ಆಫರ್ ನೋಡಿದ್ರೆ ನಿಮ್ಗೆ ಹೇಳ್ತೀನಿ. ಯಾಕಂದರೆ ನೀವು ಏನಾದ್ರು ಹೋಗ್ತೀನಿ ಅಂದರೆ ನಿಮ್ಗೆ ಏನಾದರೂ ಪ್ಲ್ಯಾನ್ ಮಾಡ್ಬೋದು ಆಫರ್ ಇರೋ ಕಡೆ. ಸೊ ಹಾಗಾಗಿ ಆ್ಯಂಡ್ ಇಲ್ಲಿ ಮೆಂಬರ್ಶಿಪ್ ಕಾರ್ಡ್ ಎಲ್ಲ ಇರುತ್ತೆ. ಅದರಿಂದ ನಿಮಗೆ ಸ್ವಲ್ಪ ಪಾಯಿಂಟ್ಸ್ ಆ ಥರ ಎಲ್ಲ ಸಿಗುತ್ತೆ. ನೀವು ಬೇಕಂದರೆ ಚೆಕ್ ಮಾಡ್ಬೋದು. ಇದ್ರ ಮೇಲ್ಗಡೆ ಒಂದು ಫ್ಲೋರಲ್ಲಿ ಲ್ಯಾಂಡ್ ಮಾರ್ಕ್ ಕೂಡ ಇದೆ ಅವ್ರದ್ದು. ಇವ್ರದ್ದು ಎರಡೂ ಒಂದೇ. ಒಂದು ಕಾರ್ಡ್ ನೀವು ಮೆಂಬರ್ಶಿಪ್ ಕಾರ್ಡ್ ತೊಗೊಂಡ್ರೆ ಎರಡರಲ್ಲೂ ರೆಡೀಮ್ ಮಾಡ್ಕೊಬೋದು. ಏನಾದರೂ ನಿಮಗೆ ಆಫರ್ಸ್ ಆ ಥರ ಎಲ್ಲ ಸಿಗುತ್ತೆ. ಸುನಿ ಈಗ ಚೆಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಅಷ್ಟೇ ಒಂದು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ನನಗೆ ಬ್ಯಾಗ್ಸ್ ತುಂಬ ಇಷ್ಟ ಆಯಿತು. ನಾನು ಆ ಥರ ಬ್ಯಾಗ್ ತುಂಬ ದಿವಸದಿಂದ ಹುಡುಕ್ತಾ ಇದ್ದೆ. ಸೊ ಅದು ಸಿಕ್ತು. ನಾನು ಮನೆಗೆ ಹೋದ್ಮೇಲೆ ಏನೇನು ತೊಗೊಂಡೆ ಅಂತ ಒಂದೊಂದೇ ತೋರಿಸ್ತೀನಿ ನಿಮಗೆ. ಇದೊಂದು ಚೂರು ಟೈಟ್ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ಸೈಜ್ ತೊಗೊಂಡ್ರು. ಈ ಶಾಪಿಂಗ್ ಮಧ್ಯ ಸುನಿ ಸೂಪರ್ ಪವರ್ನ ಮರ್ತೋಗ್ಬಿಟ್ಟಿದ್ದಾರೆ. ಹೆಂಡತಿಗೆ ತಗೋ ಅಂತ ಚೆನ್ನಾಗಿ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಹೆಂಡತಿ ಶಾಪಿಂಗ್ ಮಾಡ್ತಾ ಇದ್ದಾಳೆ. ಇದು ವುಮೆನ್ಸ್ದು ಸ್ಲಿಪ್ಪರ್ಸ್. ನಾನು ಸ್ಲಿಪ್ಪರ್ಸ್ ಏನು ತೊಗೊಳಕ್ಕೆ ಹೋಗಿಲ್ಲ, ನಿಮಗೆ ಗೊತ್ತು. ಬೇಡ ಅಂದ್ಬಿಟ್ಟು ಆ್ಯಂಡ್ ಸುನಿ ಬಿಲ್ ಮಾಡಿಸ್ತಾ ಇದ್ದಾರೆ. ಬಿಲ್ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ಎಲ್ಲಾದರೂ ಹೋಗೋಣ ಅಂತ. ಬಟ್ ಸುನಿ ಟೀ ಏನಾದ್ರು ಕುಡಿಯೋಣ, ಯಾಕಂದರೆ ತುಂಬ ಜನ ಇದ್ರು ಮಾಲಲ್ಲಿ. ತಲೆನೋವ್ತಾ ಇದೆ ನನಗೆ. ಕಾಫಿ ಟೀ ಏನಾದ್ರು ಕುಡಿಯೋಣ ಅಂದರು. ಅಲ್ಲಿಂದ ನಾವು ಚಾಯ್ ಪಾಯಿಂಟ್ ಅಂತ ಇದೆ ಅಲ್ಲೇ, ಐ ಥಿಂಕ್ ಸೆಕೆಂಡ್ ಆರ್ ಥರ್ಡ್ ಫ್ಲೋರ್ ಇರ್ಬೋದು. ಅಲ್ಲಿ ಹಂಗೆ ಸುನಿ ಜಿಂಜರ್ ಟೀ ತೊಗೊಂಡ್ರು. ನಾನು ಒಂದು ಕ್ಯಾಪುಚಿನೋ ತೊಗೊಂಡೆ. ಅದಂತೂ ಫುಲ್ಲು ಕಹಿ, ಶುಗರ್ ಬೇರೆ ಇರಲಿಲ್ಲ, ಜಾಗ್ರಿ ಪೌಡರ್ ಇತ್ತು. ಅದು ಎರಡಲ್ಲ ಮೂರು ಜಾಗ್ರಿ ಪೌಡರ್ ಹಾಕ್ಕೊಂಡ್ರು ನಂಗೆ ಕಹಿ ಕಹಿ ಅನ್ನಿಸ್ತಾ ಇತ್ತು. ಆ್ಯಂಡ್ ಹಂಗೆ ಒಂದು ಸಮೋಸ, ಸಮೋಸನೂ ಚೆನ್ನಾಗಿತ್ತು. ಇಲ್ಲಿ ತಂದೂರಿ ಚಾಯ್ ಆ ಥರ ಎಲ್ಲ ಸಿಗುತ್ತೆ. ನೀವು ಏನಾದ್ರು ಟ್ರೈ ಮಾಡ್ತೀನಿ ಅಂದರೆ ಟ್ರೈ ಮಾಡ್ಬೋದು. ಬಟ್ ಕ್ಯಾಪುಚಿನೋ ಚೆನ್ನಾಗಿರಲಿಲ್ಲ. ಅಲ್ಲಿಂದ ಫಿಶ್ ಅಕ್ವೇರಿಯಂ ಅಂಗಡಿಗೆ ಹೋದ್ವಿ. ಇದು ಬಿ ಟಿ ಎಮ್ ಲೌಡಲ್ಲಿ ಇರೋದು ಫಿಶ್ ಅಕ್ವೇರಿಯಂ. ಲೇಕ್ ಇದೆಯಲ್ಲ ಬಿ ಟಿ ಎಮ್ ಲೇಕ್, ಅಲ್ಲಿ ನಿಯರ್ ಬೈ ಎಲ್ಲ ಇದೆ. ಇದು ಆಚೆ ಕಡೆಯಿಂದ ಕಾಣಿಸ್ತಾ ಇತ್ತು. ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಒಳಗೆ ಹೋದೆ. ಅವ್ರಿಗೆ ನೋ ಮೇಡಮ್ ವೀಡಿಯೋ ಫೋಟೋಸ್ ತೆಗಿಬೇಡಿ ಅಂತ ಅಂದ್ಬಿಟ್ರು. ಅಲ್ಲಿಂದ ಆಯಿತು ಬಿಡಪ್ಪ ಅಂದ್ಬಿಟ್ಟು ತಡ್ದಿಲ್ಲ. ಒಂದು ನಾವು ನಮ್ಮನೆಗೆ ಒಂದು ಫಿಶ್ ತೊಗೊಂಡು ಬಂದ್ವಿ ಅಷ್ಟೆ. ಅಲ್ಲಿಂದ ಬಂದ್ಮೇಲೆ ಏನಾಯ್ತು ಅಂತ ಹೇಳ್ತೀನಿ, ಬನ್ನಿ. ಓಕೆ ಗೈಸ್, ಮಾಲಕ್ಕೆ ಕರ್ಕೊಂಡೋದ್ರು ಸುನಿ. ಅಲ್ಲಿಂದ ಬಂದೆ. ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ. ಇದು ಏನೋ ಸುನಿಗೆ ಸೂಪರ್ ಪವರ್ ಕೊಟ್ಟಿದ್ದೀನಿ, ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡೆ. ಅದು ಫುಲ್ಲು ಫ್ಲಾಪ್ ಶೋ, ಏನು ಮಾಡೋಕ್ಕಾಗಲ್ಲ. ನನ್ನ ಚಾನ್ಸ್ ಸಿಗಲಿ ಅವಾಗ ಸಖತ್ತಾಗಿ ತೋರಿಸ್ತೀನಿ. ಏನೋ ಒಂದು ಅಂದ್ಕೊಂಡಿರ್ತೀವಿ ಆ ಥರ ಆಗುತ್ತೆ ಅಂತ, ಬಟ್ ಆಗಲ್ಲ. ಏನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ನನ್ನ ಗಂಡ ತುಂಬಾ ಒಳ್ಳೆಯವನು, ಕಂಟ್ರೋಲ್ ಮಾಡು ಅಂದರು. ಪಾಪ ಅವರೇ ಕರ್ಕೊಂಡೋಗಿ ನನಗೆ ಶಾಪಿಂಗ್ ಮಾಡಿಸಿದ್ದಾರೆ. ಏನೇನು ಮಾಡ್ಕೊಂಬನ್ನೆ ಅಂತ ಆದರೂ ತೋರಿಸ್ತೀನಿ, ಸುಮ್ಮನೆ ಡೈಲಿ ಬ್ಲಾಗ್ ಆಗುತ್ತೆ. ನಿಮಗೂ ಏನಾದರೂ ಬೇಕೇ ಬೇಕು ಅಂತ ಇದ್ದರೆ ಹೋಗಿ ತೊಗೊಳ್ಳಿ. ಇದು ನಾನು ತೋರಿಸಿದಾರ ನೀವು ತೊಗೋಬೇಕು ಅಂತ ಯಾವುದೇ ಥರ ರೂಲ್ಸ್ ಇಲ್ಲ. ಓಕೆ, ಈಗ ಫಸ್ಟು ಮಿನಿ ಸೋ ಹೋಗಿದ್ವಿ, ಅದೇನು ಶೂಟ್ ಮಾಡಲಿಲ್ಲ. ಇದು ಬಂದೇ ತೊಗೊಂಡಿದ್ದು. ಇದು ಆ್ಯಂಡ್ ಒನ್ ನೇಲ್ ಪಾಲಿಶ್ ರಿಮೂವರ್ ಏನೋ ಒಂದು ತೊಗೊಂಡೆ.
ಇದೇನಕ್ಕೆ ಅಂದ್ರೆ ನೀವು ಫ್ರಿಡ್ಜ್ ಅಲ್ಲಿ ಆಗಲಿ ಇಲ್ಲ ಟೀ ಪಾಯ್ ಮೇಲೆ ಆಗಲಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ರೋಲ್ ತರ ಇರುತ್ತೆ, ಕಟ್ ಮಾಡ್ಕೊಂಡು ಮಾಡ್ಬೋದು. ಇದು ನನಗೆ ಟೀ ಪಾಯ್ ಮೇಲೆ ಬೇಕಿತ್ತು, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದು ಒಂದು ರೋಲ್ ತಗೊಂಡೆ. ಅದಾದ್ಮೇಲೆ ಅಲ್ಲಿಂದ ಅಕ್ವೇರಿಯಂ ಶಾಪ್ಗೆ ಹೋದ್ವಿ. ಈಗ ನೋಡ್ತಾ ಇರ್ಬೋದು ಸುನಿ ಎಲ್ಲಿ ಬೇಬಿ ಯಾ ತಂದು ಬಿಡ್ತಾ ಇದ್ದಾರೆ ಈಗಾಗಲೇ, ಯಾಕಂದರೆ ತಂದಿದ ತಕ್ಷಣ ಬಿಟ್ಬಿಡ್ಬೇಕು, ಅವರು ಕವರಲ್ಲಿ ಕಟ್ಟಿ ಕೊಟ್ಟಿರ್ತಾರಲ್ವಾ. ಸೊ ಹಾಗಾಗಿ ಆ್ಯಂಡ್ ಅಕ್ವೇರಿಯಂ ಒಳಗಡೆ ಒಂದು ಇಡಕ್ಕೆ ಫೇಕ್ ಪ್ಲ್ಯಾಂಟ್ ಇದು. ರಿಯಲ್ ಪ್ಲ್ಯಾಂಟ್ ಕೂಡ ಸಿಗುತ್ತೆ ನೀವು ಅಕ್ವೇರಿಯಂ ಏನಾದ್ರು ನಿಮ್ಮ ಮನೇಲಿ ಇದ್ರೆ ಹಾಕೋಕ್ಕೆ. ಬಟ್ ನಮ್ಮನೇಲಿರೋ ಫಿಶಸ್ ಎಲ್ಲ ಏನಂದರೆ ರಿಯಲ್ ಪ್ಲ್ಯಾಂಟ್ ತಂದಿಟ್ಟರೆ ತಂದು ಒಂದು ಇಟ್ಟಿದ್ನಲ್ಲ ಕಚ್ಚಿ 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 ಎಲ್ಲ ಇದು ಮಾಡಿಬಿಡುತ್ತೆ. ಸೊ ಅವರಂದ್ರು ನಿಮ್ಮ ಫಿಶಸ್ಗೆ ರಿಯಲ್ ಪ್ಲ್ಯಾಂಟ್ ಇಡಬೇಡಿ, ಈ ಥರ ಫೇಕ್ ಪ್ಲ್ಯಾಂಟ್ ಇಡಿ, ಅಕ್ವೇರಿಯಮು ಚೆನ್ನಾಗಿ ಕಾಣಿಸುತ್ತೆ, ಅದು ಕಚ್ಚೋಕ್ಕೂ ಆಗೋದಿಲ್ಲ ಅಂತ. ಇದಕ್ಕೆ ಒಂದು ತೊಗೊಂಡೆ ಅಷ್ಟೇ. ಇದು 100 ರುಪೀಸ್ ಏನೋ ಇರಬೇಕು, 100 ಆರ್ 80 ಸಮಥಿಂಗ್, ಒಂದೊಂದು ಕಡೆ ಒಂದೊಂದು ಇರುತ್ತೆ. ನಾವು ಹೋಗಿದ್ದು ಬಿ ಟಿ ಎಮ್ಮಲ್ಲಿ, ಅಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ಹೇಳಬೇಕು ಅಂದರೆ ಇದೊಂದು ತೊಗೊಂಡೆ. ಇದನ್ನು ಈಗ ಅಕ್ವೇರಿಯಮ್ಮೊಳಗೆ ಇಡ್ತೀನಿ. ನೆಕ್ಸ್ಟ್ ಒನ್ನು ವೆಸ್ಟ್ ಸೈಡ್ಗೆ ಸುನಿ ಸುಮ್ಮನೆ ನೋಡೋಣ ಆಫರ್ ಚೆನ್ನಾಗಿರುತ್ತೆ ಅಂತ ಕರ್ಕೊಂಡೋದ್ರು. ಅಲ್ಲಿ ಲ್ಯಾಂಡ್ಮಾರ್ಕ್ ಅಂತ ಒಂದಿದೆ ಮೇಲ್ಗಡೆನೆ. ಅಲ್ಲಿ ಇದು ನೋಡಿ, ಕ್ಯೂಟಾಗಿರೋ ಹೇರ್ ಕ್ಲಿಪ್ ತೊಗೊಂಡೆ, ನಮ್ಗೆ ತುಂಬ ಇಷ್ಟ ಆಯಿತು. ಇದು ಬರೀ 89 ರುಪೀಸ್ ಎರಡಕ್ಕೆ. ಇದು ಚಿಕ್ಕ ಮಕ್ಕಳ ಸೆಕ್ಷನಲ್ಲಿ ಇದ್ದಿದ್ದು, ಬಟ್ ನಂಗೆ ತುಂಬ ಇಷ್ಟ. ಈ ಥರ ಕ್ಯೂಟ್ ಕ್ಯೂಟ್ ಹೇರ್ ಆಕ್ಸೆಸರೀಸ್ ಎಲ್ಲ ಇಷ್ಟ ಆಗುತ್ತೆ. ಇದಾಯ್ತಾ? ಆ್ಯಂಡ್ ಸುನಿ ಒಂದು ಸ್ಲೈಡರ್ಸ್ ತೊಗೊಂಡ್ರು, ಫ್ಲಿಪ್ ಫ್ಲಾಪ್ ಸ್ಲೈಡರ್ಸ್ ಏನು ಬೇಕಾದ್ರೆ ಹೇಳ್ಬೋದು. ಈ ಥರ ಆಫರ್ ಇದೆ ವೆಸ್ಟ್ ಸೈಡಲ್ಲಿ. ಅವ್ರಿಗೆ ಹಿಂಗೆ ಎಲ್ಲಾದರೂ ಜಿಮ್ಗೆ ಬೇರೆ, ಇಲ್ಲಿಂದ ಜಿಮ್ಗೆ ಇಲ್ಲಿಂದ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೇಕು, ಅಲ್ಲೋಗಿ ಶೂ ಹಾಕ್ಕೋಬೇಕು. ಈಗ ಕೊರೋನಾ ಎಲ್ಲ ಇದ್ದಿದ್ದರಿಂದ ಇಲ್ಲಿಂದನೇ ಹಾಕ್ಕೊಂಡು ಹೋಗ್ಬಾರ್ದು, ಅಲ್ಲೆಲ್ಲ ಗಲೀಜಾಗುತ್ತೆ ಅಂತ ಆ ಥರ ರೂಲ್ಸು. ಸೊ ಒಂದು ಚೆನ್ನಾಗಿರೋದು ಬೇಕು ಅಂತ ಹುಡುಕ್ತಾಯಿದ್ರು, ಅದೊಂದು ತೊಗೊಂಡ್ರು. ನಾನು ಹೇರ್ ಆಕ್ಸೆಸರೀಸಲ್ಲಿ ಇದೊಂದು ತೊಗೊಂಡೆ, ಇದು ಚೆನ್ನಾಗಿದೆ, ಕ್ಯೂಟ್ ಕ್ಯೂಟಾಗಿ ರೆಡಿ ಆಗುವಾಗ ಚೆನ್ನಾಗಿರುತ್ತೆ. ಆ್ಯಂಡ್ ಸುನಿ ಒಂದು 2 ಟೀ ಶರ್ಟ್ ತೊಗೊಂಡ್ರು, ಇದು ಏನೋ ಆಫರ್ ಇತ್ತು. ನಾರ್ಮಲ್ ಟೀ ಶರ್ಟ್ಸ್ ವೆಸ್ಟ್ ಸೈಡಲ್ಲಿ ತೊಗೊಂಡಿದ್ದು, ತೋರಿಸ್ತೀನಿ. ನಾರ್ಮಲ್ ಟೀ ಶರ್ಟ್ ಎರಡಕ್ಕೇನೋ ಆಫರ್ ಇತ್ತು. ಸೊ ಹಾಗಾಗಿ ಇದೊಂದು ಅದೊಂದು. ಸುನಿಗೆ ಎಲ್ಲೇ ಹೋದರೂ ಸೈಜ್ ಪ್ರಾಬ್ಲಮ್, ಕಲರ್ ಇರುತ್ತೆ ಸೈಜ್ ಇರಲ್ಲ, ಸೈಜ್ ಇದ್ದರೆ ಕಲರ್ ಇರಲ್ಲ ಆ ಥರ. ಆ್ಯಂಡ್ ನಾನು ಬೇಡ ಅಂದ್ರೂ ನಿನ್ನ ಹತ್ರ ಈ ಕಲರ್ದು ಒಂದಿಲ್ಲ, ನನ್ನ ಬಟ್ಟೆ ತೊಗೊಳ್ಳೋ ಯಾವುದೇ ಪ್ಲ್ಯಾನ್ ಇಲ್ಲ, ಯಾಕಂದರೆ ನನಗೂ ನೋಡಿದ್ರಲ್ಲ ನೆನ್ನೆ ತಾನೇ ಆರ್ಡರ್ ಕ್ಲೀನ್ ಮಾಡಿದ್ದೀನಿ, ಅಷ್ಟೊಂದು ಬಟ್ಟೆ ಇತ್ತು. ಬಟ್ ಈ ಥರ ಐ ನೆಕ್ಕದ್ ನೀ ಹತ್ರ ಸ್ವೆಟ್ರ್ ಇಲ್ಲ, ತೊಗೋ ಅಂದರು. ವಾಕ್ಯ ಕೊಡಿಸ್ತವ್ರಲ್ಲ ಇಲ್ಲಿ ಒಂದು ಅಂತ ನಾನು ಒಂದು ತೊಗೊಂಡೆ ಅಷ್ಟೆ. ಹಾಕೊಂಡೋಗಿ ತೋರಿಸ್ತೀನಿ, ಇದೊಂದು ತೊಗೊಂಡೆ. ಆ್ಯಂಡ್ ಎಷ್ಟೊಂದು ಜನ ನ್ಯೂ ಇಯರ್ ಪ್ಲ್ಯಾನ್ ಏನು ಅಂತ ಕೇಳ್ತಾ ಇದ್ದೀರಾ, ಏನು ಪ್ಲ್ಯಾನ್ ಇಲ್ಲ, ನಾವು ಯಾವತ್ತೂ ನ್ಯೂ ಇಯರ್ ಆಚೆ ಎಲ್ಲ ಹೋಗಿ ಯಾವತ್ತೂ ಸೆಲೆಬ್ರೇಟೇ ಮಾಡಿಲ್ಲ. ನಾನು ಸುನಿ ಮಜಾ ಆದಾಗಿಂದನು ನಾವು ಯಾವಾಗಲೂ ಕೇಕ್ ಕಟ್ ಮಾಡ್ತೀವಿ. ಆರ್ಡರ್ ಕೊಡ್ಲಿಯಾ? ಆ್ಯಂಡ್ ಇದೆ ಮಿನಿ ಸೋಲ್ ತೊಗೊಂಡಿದ್ದೆ, ನೈಲ್ ಪಾಲಿಶ್ ರಿಮೂವರ್. ಅದಾದ್ಮೇಲೆ ಬ್ಯಾಗ್ ತೊಗೊಂಡೆ, ನಂಗೆ ತುಂಬಾ ಇಷ್ಟ ಆಯಿತು. ಈ ಥರ ಬ್ಯಾಗ್ ನಾನು ಹುಡುಕ್ತಾ ಇದ್ದೆ, ಇದೊಂಥರ ಸ್ನೇಕ್ ಪ್ರಿಂಟ್ ಆ ಥರ, ನಂಗೆ ಇಷ್ಟ ಆಯಿತು. ಯಾವ್ದಾದ್ರು ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡಾಗ ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಸ್ಲಿಂಗ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು, ನೀವು ಹ್ಯಾಂಡ್ ಬ್ಯಾಗ್ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಸ್ಲಿಂಗ್ ಬ್ಯಾಗ್ ಥರ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದನ್ನು ಮಾತ್ರ ನಾನೊಂದು ಇಷ್ಟಪಟ್ಟು ಬೇಕೇ ಬೇಕು ಅಂತ ತೊಗೊಂಡಿದ್ದು. ಐ ರಿಯಲಿ ಲೈಕ್ ದಿಸ್. ಆ್ಯಂಡ್ ಇದ್ಬಿಟ್ರೆ ಅವಾರ್ಡ್ ಏನು ಕೊಡಿದ್ರು ನಿಮ್ಮ ಒಂದು ಗಿಂಬಲ್ ನೋಡಿದ್ವಿ, ಇದೊಂದು ವಾಟರ್ ಬಾಟ್ಲ್. ನಾನು ಎಲ್ಲೇ ಹೋದ್ರು ವಾಟರ್ ಬಾಟ್ಲು ಮಾತ್ರ ನೋಡೇ ನೋಡ್ತೀನಿ, ಅದೊಂಥರ ನನಗೆ ತುಂಬ ಇಷ್ಟ ವಾಟರ್ ಬಾಟಲ್ ಇಟ್ಕೊಂಡು ಸರ್ಚ್ ಮಾಡೋದು. ಇದು ಆಫರಲ್ಲಿತ್ತು, ಐ ಥಿಂಕ್ ಲ್ಯಾಂಡ್ಮಾರ್ಕಲ್ಲ ಇಲ್ಲ ವೆಸ್ಟ್ ಸೈಡ್ ಲ್ಯಾಂಡ್ಮಾರ್ಕಲ್ಲಿ ಐ ಥಿಂಕ್ 30% 20% ಆಫರಲ್ಲಿತ್ತು. ಸೊ ಹಾಗಾಗಿ ತೊಗೊಂಡೆ. ಇದು ಗ್ಲಾಸು ಇದೊಂದು ಅಷ್ಟೇ, ಇನ್ನೇನು ಶಾಪಿಂಗ್ ಮಾಡಿಲ್ಲ. ಏನು ಹೇಳೋಕ್ಕೆ ಬಂದೆ ಅಂದರೆ ಲ್ಯಾಂಡ್ಮಾರ್ಕಲ್ಲಿ ವೆಬ್ಸೈಡಲ್ಲಿ ತುಂಬ ಆಫರ್ ಇದೆ. ಅದಾದಮೇಲೆ ಗಿಂಬಲ್ ನೋಡಿದ್ವಿ ಒಂದು, ಎಲ್ಲಾದರೂ ಹೋದ್ರೆ ವಿಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ತುಂಬ ಇತ್ತು, ಒಂದು 3 ಆಪ್ಷನ್ 4 ಆಪ್ಷನ್ ಇತ್ತು. ಬಟ್ ಒಂಚೂರು ನೋಡಿ ಮಾಡಿ ತೊಗೊಳ್ಳೋಣ ಅಂತ, ಯಾಕಂದರೆ 5,000, 7,000, 6,000 ಇತ್ತು. ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಳ್ಳೋವಾಗ ಚೆನ್ನಾಗಿರೋದು ನೋಡಿ ಮಾಡಿ ತೊಗೊಳ್ಳೋಣ ಅಂತ ವಾಪಸ್ ಬಂದುಬಿಟ್ಟೆ. ಬೇಡ ನೋಡೋಣ ಅದರಲ್ಲಿ ಏನೇನು ಆಪ್ಷನ್ ಇದೆ ಏನು ಅಂತ ಚೆಕ್ ಮಾಡಿಬಿಟ್ಟು ಹೋಗಿ ತೊಗೋಬೋದು. ಈ ಮಂತ್ ಎಂಡ್ವರೆಗೂ ಇರುತ್ತಂತೆ ಏನೋ ಆಫರು, ನೀವು ಯಾರು ಬೇಕಂದರೆ ಹೋಗಿ ತೊಗೊಳ್ಳಿ, ಬೇಕಂದರೆ ಹತ್ರ ಇದ್ದರೆ. ನಾವು ಸುಮ್ಮನೆ ಪ್ರತಿ ಸತಿ ಸುನಿ ಮಾಲಿಗೆ ಕರ್ಕೊಂಡು ಹೋಗ್ತಾರೆ, ಯಾಕಂದರೆ ಅಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಏನಾದ್ರು ಮಾಡಿರ್ತಾರಲ್ವ ಅದಕ್ಕೆ ಅಂತ ಅಷ್ಟೆ. ಇದನ್ನು ಅದರಲ್ಲಿಡು, ಹಿಂಗೆ ಕಾಣಿಸ್ತು ನೋಡೋಣ. ಹಾಂ ತೊಳೆದು ಬಿಟ್ಟಿಡು. ಎಷ್ಟು ಚೆನ್ನಾಗಿದೆಯಾ,
ಬಿಟ್ಟಿದೀವಿ ಅಷ್ಟೇ ಇವತ್ತಿನ ಒಂದು ಬ್ಲಾಗ್ ಒಂದು ಚಿಕ್ಕ ಬ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಸುನಿ ನಾನು ಮಾತಾಡ್ಸೋಣ ಏನು ನೀನು ಮಾಡಿದ್ದು ಏನು ಮಾಡ್ತೀ ನನ್ನ ಡೇನ ಕಂಟ್ರೋಲ್ ಮಾಡು ಅಂತ ತಾನೇ ಹೇಳಿ ನಿಮಗೆ ಎಂತ ಸೂಪರ್ ಪವರ್ ಕೊಟ್ಟಿದಿ ನೀನು ಉಪಯೋಗಿಸ್ಕೊಂಡ ಯಾವ ಅಲ್ಲ ವೇಸ್ಟ್ ನಿಮಗೆ ಉಪಯೋಗಿಸ್ಕೊಳ್ಳಕ್ಕೆ ಬಂದಿಲ್ಲ ನಾನು ಕೊಡು ನಾನು ಉಪಯೋಗಿಸ್ ತೋರಿಸ್ತೀನಿ ಆಯ್ತು ನೋಡೋಣ ಒಂದು ಎಕ್ಸಾಂಪಲ್ ಕೊಡ್ಲ ಹೆಂಗ್ ಮಾಡ್ತೀನಿ ಅಂತ ನನಗೆ ನಿಮಗೆ ರೇಷ್ಮೆ ಶರ್ಟ್ ಅಲ್ಲಿ ಪಂಚಲಿ ನೋಡಬೇಕಂತ ಆಸೆ ನನಗೆ ನನಗೆ ಗೊತ್ತಿಲ್ಲ ನಿಮಗೆ ರೇಷ್ಮೆ ಶರ್ಟ್ ರೇಷ್ಮೆ ಪಂಚೆ ಹಾಕೋಬೇಕು ಅಂತ ಹೇಳ್ತಾ ಇದೆ ಆತರ ನಿನ್ನ ಕಂಟ್ರೋಲ್ ಮಾಡ್ತಾ ಇದೆ ಅದು ಸುಮ್ಮನೆ ಒಂದು ಇದು ತೋರಿಸಿದೀನಿ ಆಯ್ತು ಇವಾಗ ಇನ್ನ ಇದೆ ತಾನೇ ಎಕ್ಸಾಂಪಲ್ ಆಗೋಯ್ತು ಈ ವಿಡಿಯೋ ಮುಗಿಯೋಷ್ಟಕ್ಕೆ ನಿಂದು ಇನ್ನ ಮುಗಿಲ್ಲ ಎಷ್ಟು ಆಗೋಯ್ತು ಆಗೋಯ್ತು ಇನ್ನ ಮುಗಿದಿಲ್ಲ ನಿಂದ ಆಗೋಯ್ತು ನಿನ್ನ ಕೊಟ್ಟಿ ಟೈಮ್ ಮುಗಿದೋಯ್ತು ಇನ್ನ ಇಲ್ಲ ನೀನು ಉಪಯೋಗಿಸ್ಕೊಳ್ಳಿಲ್ಲ ಇನ್ನ ಇದೆ ಏನು ಏನು ಇದೆ ಡ್ಯಾನ್ಸ್ ಆಡು ಡ್ಯಾನ್ಸ್ ಆಡು ಆಡು ಡ್ಯಾನ್ಸ್ ನಮ್ಮ ಮುಂದೆ ಡ್ಯಾನ್ಸ್ ಆಡು ಇಬ್ರು ಆಡಣ ನನಗೆ ಬರಲ್ಲ ಅಣ್ಣ ನೀ ಸುಮ್ಮನೆ ಬಾ ಒಂದೇ ಒಂದು ಎಷ್ಟೊಂದು ಜನ ಕೇಳ್ತಾರೆ ರೊಮ್ಯಾಂಟಿಕ್ ಡ್ಯಾನ್ಸ್ ಮಾಡಿ ನನಗೆ ಬರಲ್ಲ ಸರಿ ಆಯ್ತು ಬಾ ಹೇಳಿ ಬಿಡು ನೀ ಡ್ಯಾನ್ಸ್ ಆಡು ನೀನ್ ಬಾ ಹೇಳು ಡ್ಯಾನ್ಸ್ ಆಡು ಆಯ್ತು ಆಡ್ತೀನಿ ಬಾ ಆಡು ಆಡು ವಿಡಿಯೋ ಮಾಡ್ಬೇಕು ನಾನು ಎಣ್ಣ ಮಾಡ್ತೀನಿ ಮಾಡು ಆಯ್ತು ಬಾಯ್ ಸೇ ಬಾಯ್ ಕುಕು ನಾಳೆ ಬರ್ತೀನಿ ಸಿಗ್ತೀನಿ ಅಂತ ಹೇಳು ನಾಳೆ ಬರ್ತೀನಿ ನಾಳೆ ಸಿಗ್ತೀನಿ ಓಕೆ ಗಾಯ್ಸ್ ನಾನು ಕಾಣಿಸ್ತಾ ಇದೀನಿ ಅಲ್ಲಿ ಮಿರರ್ ಅಲ್ಲಿ ಬಾಯ್ ನಾಳೆ ಸಿಗ್ತೀನಿ ಹೊಸ ವಿಡಿಯೋ ಜೊತೆ ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋಣ ಮರಿಬೇಡಿ ಡ್ಯಾನ್ಸ್ ಆಡೋದೊಂದು ಒಂದು ಚಿಕ್ಕ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ಕೊಳ್ಳಿ ನಾನೇನು ಅಂತ ಡ್ಯಾನ್ಸರ್ ಅಲ್ಲ ಸುಮ್ಮನೆ ಒಂದು ಸ್ಟೆಪ್ ಹಾಕ್ತೀನಿ ಅಷ್ಟೇ ಓಕೆ ಬೈ 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 ಸೇ ಬೈ ನಾನು ಅಲ್ಲಿ ಮಿರರ್ ಅಲ್ಲಿ ಕಾಣಿಸ್ತೀನಿ ಬೈ ನಂದಾಗಿದೆ ನಂದಾಗಿದೆ।